ನೋಡು ಶಕ್ರೆ ಇವತ್ತಿನ ಒಂದು ಹುಡುಗದಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಖಾಲಿರುವ ಹುದ್ದೆಗಳ ಬಗ್ಗೆ ಈ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಇದಕ್ಕೆ ನೀವು ಜಸ್ಟ್ ಹತ್ತನೇ ಪಾಸಾದವರು ಮತ್ತು ಐ ಟಿ ಐ ಕಂಪ್ಲೀಟ್ ಆದವರು ಮತ್ತು ಹನ್ನೆನೆಯತೆ ಕಂಪ್ಲೀಟ್ ಆದವರು ಮತ್ತು ಉತ್ತಸ್ಥಮಾನ ಕೂಡ ಉತ್ತೀರ್ಣದವರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಇದಕ್ಕೆ ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇವುಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆ ಉದಾನ ಯಾವ ರೀತಿಯಾಗಿರುತ್ತೆ ಇಲ್ಲಿ ಖಾಲಿರುವ ಟೋಟಲ್ ಹುದ್ದೆಗಳು ಎಷ್ಟು ಮತ್ತು ಯಾವ್ಯಾವ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಒಂದೊಂದಾಗಿ ಮಾಹಿತಿ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಆದಷ್ಟು ಹುಡುಗನ ಸ್ಕಿಪ್ ಮಾಡದೆ ಕೊನೆಗೂ ನೋಡಿ ಹಾಗೂ ಇನ್ನೊಂದು ಯಾರು ಚಾನಲ್ ನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡೋಕ್ ಶಕ್ರೆ ಇದು ಸಂಪೂರ್ಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಒಂದೊಂದಾಯ್ ತಿಳಿಸ್ಕೊಡ್ತಾ ಹೋಗ್ತಾನೆ ಇದು ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಇವುಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡುವ ಶಕ್ರಿ ಇಲ್ಲಿ ಖಾಲಿ ಇರುವ ಹುದ್ದೆ ಹೆಸರು ಅನ್ನೋದಾದರೆ ಭದ್ರತಾ ಸಿಬ್ಬಂದಿ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಪೀಟರ್ ಹುದ್ದೆಗೆ ಕೂಡ ಅರ್ಜಿ ಕರೆದಿದ್ದಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ ಇಲ್ಲಿ ಮೊದಲನೇದಾಗಿ ನೀವು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೈತೆ ಪಾಸಾದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಐ ಟಿ ಐ ಕಂಪ್ಲೀಟ್ ಆದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಉತ್ತರ ಸ್ಥಾನಮಾನವನ್ನು ಕೂಡ ಉತ್ತೀರ್ಣ ಆದರೋದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ನಿಮ್ಮ ಶೈಕ್ಷಣಿಕ ಅರ್ಹತೆ ಮೇಲೆ ಗಮನ ಕೊಟ್ಟು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಆದ ಕಾರಣ ಕೈ ಹೊಡೋದಲ್ಲೇ ಏನಾದರೂ ಡೋರ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭದಲ್ಲಿದೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಈಗಲೇ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡು ವೀಕ್ಷಕ್ರೆ ಇವುಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ವಯಸ್ಸಿನ ಮಿತಿ ಆದರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ನೋಡಿ ವೀಕ್ಷಕರೆ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಗರಿಷ್ಠ ಇರುತ್ತೆ ಮತ್ತು ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠ ವಯಸ್ಸು ಒಂದೇ ಆಗಿರುತ್ತೆ ಇಲ್ಲಿ ನೋಡು ವೀಕ್ಷಕರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ಸರ್ಕಾರಿ ಹುದ್ದೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷನ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಸಡಿಲಿಕೆ ಕೂಡ ಇರ್ಬೋದು ನೋಡ್ಬೋದು ವೀಕ್ಷಕರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಆಸ್ತಿ ತಂದಿರೋ ಅಭ್ಯರ್ಥಿಗಳು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ಎಷ್ಟು ಇರುತ್ತೆ ಅಂದರೆ ಇಲ್ಲಿ ಪ್ರತಿದಿನ ಕೂಡ ಹೆಚ್ಚಾಗುತ್ತೆ ಯಾವ ರೀತಿಯಾಗಿ ಹೆಚ್ಚಾಗುತ್ತೆ ಅಂದರೆ ಇಲ್ಲಿ ನಲ್ವತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿದಿಂದ ಇಲ್ಲಿ ನಲವತ್ತೈದು ಸಾವಿರದ ಏಳ್ನೂರ ಎಂಬತ್ತುವರೆಗೆ ಅದಕ್ಕೆ ಮಾಸಿಕ ವೇತನ ಶ್ರೇಣಿ ಇರುತ್ತೆ ಆದಷ್ಟು ನಿಮ್ಮ ಇಲ್ಲಿ ಮಾಸಿಕ ವೇತನ ಶ್ರೇಣಿಗೆ ಅನುಗುಣವಾಗುವ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸವೆ ನೋಡುವ ಶಕ್ರೆ ಅರ್ಜಿಗಳನ್ನು ಸಲ್ಲಿಸುವ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಗೆ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಎರಡರ ಒಳಗಾಗುವುದಕ್ಕೆ ಸಂಪೂರ್ಣವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಎಲ್ಲ ಅಭ್ಯರ್ಥಿಗಳು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡ ಶಕ್ರೆ ಇಲ್ಲಿ ಖಾಲಿರುವ ಹುದ್ದೆಗಳಂದರೆ ಹಿಂದೂಸ್ತಾನಿ ಏರೋಲಾಂಟಿಕ್ಸ್ ಲಿಮಿಟೆಡ್ ಅಲ್ಲಿ ಎಚ್ ಎ ಎಲ್ ದಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಈ ಸಂಸ್ಥೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡುವ ಶೇಕರೆ ಉದ್ಯೋಗದ ಪ್ರಕಾರ ನೋಡೋದಾದ್ರೆ ಸಂಪೂರ್ಣ ಒಂದು ಸರ್ಕಾರಿ ನೌಕರಿಯಾಗಿರುತ್ತೆ ಕೇಂದ್ರ ಸರ್ಕಾರದಿಂದ ನೇಮಕಾತಿ ಮಾಡ್ಕೋತಿದ್ದಾರೆ ಇದು ಸಂಪೂರ್ಣ ಒಂದು ಕರ್ನಾಟಕದಲ್ಲಿ ಖಾಲಿ ಇರೋ ಹುದ್ದೆಗಳಾಗಿರುತ್ತೆ ಇಲ್ಲಿ ಕಾಲಿರೋ ಹುದ್ದೆ ಸ್ಥಳ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉದ್ಯೋಗದ ಸ್ಥಳ ಬೆಂಗಳೂರಿನಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ಮತ್ತು ಹುದ್ದೆ ಹೆಸರುಗಳು ಎರಡು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಆನ್ಲೈನ್ ಹೋಗಿದ್ದರಿಂದ ಆನ್ಲೈನಲ್ಲಿ ಅರ್ಜಿಗಳು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿದಂತ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ನಂತರ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ನೋಡಿ ವೀಕ್ಷಕರೇ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಚ್ ಎ ಎಲ್ ಇಂಡಿಯನ್ ಕೋಇನ್ಗೆ ಭೇಟಿ ನೀಡಿ ಅಲ್ಲಿಂದರೆ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಪ್ರಮುಖ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಒಳಗೇನಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ವೀಕ್ಷಕ್ರೆ ಇದಕ್ಕೆ ಆಯ್ಕೆ ವಿಧಾನ ಮೊದಲನೇದಾಗಿ ದೈಹಿಕ ಪರೀಕ್ಷೆ ಇರುತ್ತೆ ಹೈಟು ಟೆಸ್ಟ್ ಇದರ ಬಗ್ಗೆ ನೋಡೋದಾದರೆ ವೇಟ್ ಚೆಕ್ ಮಾಡ್ತಾರೆ ಇದು ಸುತ್ತಲೂ ಚೆಕ್ ಮಾಡ್ತಾರೆ ಹೈಟು ವೇಟು ಮತ್ತು ರನ್ನಿಂಗ್ ಟೆಸ್ಟ್ ಕೂಡ ಇರ್ಬೋದಾಗುತ್ತೆ ನೋಡ್ಬೋದು ವೀಕ್ಷಕರೆ ಲಿಖಿತ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸುತ್ತಾರೆ ಈ ಆಯ್ಕೆ ವಿಧಾನ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದರೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ದೈಹಿಕ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ಯಾವ ರೀತಿಯಾಗಿ ನಡೆಸುತ್ತಾರೆ ಅದರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದರೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅರ್ಜಿಗಳು ಯಾವ ರೀತಿಯಾಗಿ ಸಲ್ಲಿಸಬೇಕಂದ್ರೆ ಇಡಿಸ್ವೇ ಮೇಲೆ ಕಾಣಿಸ್ತಿದ್ದಿಲ್ಲ ಈ ಎಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಂದ ಲಾಗಿನ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಿ ನೋಡುವ ಶಿಕ್ಷಕರೇ ಅರ್ಜಿಗಳನ್ನು ಸಲ್ಲಿಸುವ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಗೆ ಪ್ರಮುಖ ದಿನಾಂಕಗಳು ಉಂಟಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ಎರಡರ ಒಳಗಾಯೋದಕ್ಕೆ ಸಂಪೂರ್ಣವಾಗಿ ಅರ್ಜಿ ಕೂಡ ಪ್ರಾರಂಭದಲ್ಲಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಎರಡರ ಒಳಗಾಯಿನವದಕ್ಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡುವ ಶಕ್ರೆ ಇದಾಗಿತ್ತು ಇವತ್ತಿನ ದುಡಿಯೋ ವಿಡಿಯೋ ಆದರೆ ಲೈಕನ್ನು ಕೊಟ್ಟು ಹಾಗೂ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗಲಿ ಇವಡೋದಲ್ಲಿ ಏನಾರು ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡಿ ಮತ್ತೆ ಮುಂದೊಂದು ಶುಗಣ ಧನ್ಯವಾದಗಳು